ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದೊಂದಿಗೆ ಸಂಯೋಜಿತವಾಗಿರುವಂತಹ ಈ ವೆಬ್ಸೈಟ್ನಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕಾಗಿ ನೀವು ಮರುಪಾವತಿಸಲಾಗದಂತಹ ನೋಂದಣಿ ಶುಲ್ಕವಾಗಿ 435 ರೂಪಾಯಿಗಳನ್ನು ಕಟ್ಟಬೇಕು ಎಂಬಂತಹ ಸುಳ್ಳು ಸುದ್ದಿಯೊಂದು ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಆದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವಾಲಯದೊಂದಿಗೆ ಸಂಯೋಜಿತವಾಗಿದೆ ಎಂದು ಹೇಳಿಕೊಂಡಿರುವಂತಹ ಈ ವೆಬ್ಸೈಟ್ ನಕಲಿ ಎಂದು ಪಿಐಬಿ ವರದಿಯನ್ನು ಮಾಡಿದೆ. ಈಗಾಗಲೇ ಸಾಕಷ್ಟು ಮಂದಿ ಈ ವೆಬ್ಸೈಟ್ಗೆ ಹಣ ಪಾವತಿ ಮಾಡಿ ಮೋಸ ಹೋಗಿದ್ದಾರೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಯಾವುದೇ ರೀತಿಯಾದಂತಹ ಖಾಸಗಿ ವೆಬ್ಸೈಟ್ಗಳ ಜೊತೆಗೆ ಸಂಯೋಜನೆಗೊಂಡಿಲ್ಲ. ಸಚಿವಾಲಯದ ಅಧಿಕೃತ ವೆಬ್ಸೈಟ್ socialjustice.gov.in ಆಗಿದೆ. ಹಾಗಾಗಿ ನಿಮಗೆ ಯಾವುದಾದರೂ ಜಾಹೀರಾತು ಕಂಡುಬಂದರೆ ಹಣ ಪಾವತಿಸುವ ಮುನ್ನ ಒಮ್ಮೆ ಪರಿಶೀಲಿಸಿ. ಇನ್ನು ಇದೇ ರೀತಿ ಮತ್ತೊಂದು ಸುಳ್ಳು ಜಾಹೀರಾತನ್ನು ಕೂಡ ಹರಿಬಿಡಲಾಗ್ತಾ ಇದೆ. ಅದೇನೆಂದರೆ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಜಪಾನ್ನಲ್ಲಿ ದಾದಿಯರ ಅಂದರೆ ನರ್ಸ್ಗಳ ನಿಯೋಜನೆಗಾಗಿ ಸಹಾಯ ಹಸ್ತ ನೀಡ್ತಾ ಇದೆ ಮತ್ತು ಹೋಟೆಲ್ ಉದ್ಯಮಕ್ಕೆ ಸಾಲಗಳನ್ನು ಒದಗಿಸಲಿದೆ ಎಂಬಂತಹ ಜಾಹೀರಾತು ವೈರಲ್ ಆಗಿತ್ತು. ಈ ಕುರಿತು ಸತ್ಯಶೋಧನೆಯನ್ನು ನಡೆಸಿದ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ನಾರ್ತ್ ಈಸ್ಟ್ ಕೌನ್ಸಿಲ್ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾದಂತಹ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗ್ತಾ ಇದೆ ಎಂದು ಸ್ಪಷ್ಟಪಡಿಸಿದೆ. ಹಾಗಾಗಿ ನಾರ್ತ್ ಈಸ್ಟ್ ಕೌನ್ಸಿಲ್ ಜಪಾನ್ನಲ್ಲಿ ದಾದಿಯರ ನಿಯೋಜನೆಗೆ ಪ್ರಾಯೋಜಕತ್ವವನ್ನು ನೀಡುವುದು ಮತ್ತು ಹೋಟೆಲ್ ಉದ್ಯಮಕ್ಕೆ ಸಾಲವನ್ನು ನೀಡ್ತಾ ಇದೆ ಎಂಬುದು ಸಂಪೂರ್ಣ ಸುಳ್ಳು ಸುದ್ದಿಯಾಗಿದ್ದು ಅದನ್ನು ನಂಬಬೇಡಿ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ, ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ.